ಈಗ ಎಚ್ ಪಿ ಮಂಜುನಾಥ್, ಈಗ ಒಂದ್ ನಿಮಿಷ ನಿಮ್ಗೆ ಈಗಲೇ ಹೇಳ್ಬಿಡ್ತೀನಿ, ಹೇಳ್ತೀನಿ ಕೇಳ್ರಿ ಒಂದ್ ನಿಮಿಷ ರೀ ಹೇಳ್ತೀನಿ. ಈಗ ಮಂಜುನಾಥ್ ಅವರದ್ದು ಒಂದು ಪ್ರಶ್ನೆ ಆರೋಗ್ಯ ಇಲಾಖೆಗಿದೆ. ಆರೋಗ್ಯ ಸಚಿವರ ಇಲಾಖೆ ಅಧಿಕಾರಿಗಳು, ಅವರ ಸಚಿವಾಲಯದ ಅಧಿಕಾರಿಗಳು ನನ್ನ ಹತ್ರ ಬಂದರು, ಅವರು ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ. ಹಾಗಾಗಿ ಅವರ ಪ್ರಶ್ನೆಯನ್ನ ಈಗ ಬೇರೆಯವರು ಉತ್ತರಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸರಿ ಸರಿ, ಹಾಗಾಗಿ ಇದು ಬೇರೆಯವರು ಉತ್ತರ ಯಾರು ಕೊಡ್ತಾರೆ ಇಲ್ಲಿ? ಅವರಾರು ಇದಾರ ನೋಡಿ ಸರ್, ಯಾರು ಕೊಡ್ತಾರೆ, ಯಾರು ಕೊಡ್ತೀರಿ ಇಲ್ಲಿ? ಅವರಾರು ಇದಾರ ಬಹುಶಃ ಯಾರು ತಯಾರಾಗಿಲ್ಲ. ತಯಾರ ಈಗ ಆರೋಗ್ಯ ಸಚಿವರಿಗೆ ಅನಾರೋಗ್ಯ ಇದೆ, ಅದ್ರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ. ಯಾರ ಕೈಲೋ ನಾಮಕಾವಸ್ಥೆ ಉತ್ತರ ಕೊಡಿಸೋದ್ ಬಿಟ್ಟು ಸಚಿವರಿಗೆ ಅವ್ರ ಕಡೆಯಿಂದಾನೇ ಒಂದು ಸರಿಯಾದ ಉತ್ತರ ಕೊಡಿಸುವ ಅಧ್ಯಕ್ಷ. ಒಂದೇ ಅಲ್ಲ, ಯಾರು ಅವ್ರು ಒಪ್ಪಿಸಿಲ್ಲ ಸರ್. ಸರ್ ಒಂದೇ ನಿಮಿಷ ಸರ್, ಯಾರಿಗಾದ್ರೂ ಒಪ್ಪಿಸ್ಬೇಕಿತ್ತು? ಇಲ್ಲ ನೋಡ್ರಿ, ಉತ್ತರ ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿ ನೋಡ್ರಿ. ಈಗ ಉನ್ನತ ಶಿಕ್ಷಣ ಸಚಿವರು ತಯಾರಾಗ್ಬಾರ್ದು. ಮುಖ್ಯಮಂತ್ರಿಗಳು ಬರ್ಬೇಕಾ? ಒಂದ್ ನಿಮಿಷ ಇರ್ರಿ. ಏನು ಅದನ್ನ ಕ್ವಶನ್ ಸೋಮವಾರ ಕೇಳಿ, ಸೋಮವಾರ ಅಲ್ಲ ಅದು ಕೊಡ್ಸೆ ನಾನು ಈಗ ಒಂದೇ ಒಂದು. ಅವರ ಸೆಕ್ರೆಟರಿ ಬಂದು ನನ್ನ ಹತ್ರ ಅವರ ಅನಾರೋಗ್ಯದಿಂದ ಹಿಂಗೆ ಆಸ್ಪತ್ರೆ ಸೇರಿದ್ದಾರೆ ಅಂದ ತಕ್ಷಣ ನಾನು ಯಾವುದಾದ್ರೂ ಸಚಿವರಿಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ ಅವರಿಗೆ ಉತ್ತರ ಕೊಡಲಿ, ಸದನದಲ್ಲಿ ಪ್ರಶ್ನೋತ್ತರ ಇರುವಾಗ ನಾನು ಇನ್ನೊಬ್ಬರು ಸಚಿವರಾದರೂ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಹೇಳಿ ಅಂತ ಹೇಳಿ ಕಳಿಸಿದೆ ನಾನು. ಬಹುಶಃ ಅಷ್ಟು ಆದಮೇಲೆ ಏನೂ ತಯಾರಿ ಆಗಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾನು ಹೆಲ್ಡ್ ಓವರ್ ಮಾಡಿ ಮುಂದಿನ ವಾರಕ್ಕೆ ಅದನ್ನು ತೋಳ್ತೀನಿ. ಸಮಸ್ಯೆ ನಂದು ಒಂದೇ ಒಂದು, ಅವ್ರು ರೆಡಿ ಆಗ್ಲಾರ ಬರ್ಲಿ, ಈಗಾಗಲೇ 7 ವರ್ಷ ಆಗೋಗಿದೆ. ಈಗ ಆಯ್ತಲ್ಲ, ಇನ್ನೊಂದು ವಾರ ತಡ್ಕೋಬಿಡ್ರಿ. ಆಯ್ತು, ಇನ್ನೊಂದು ವಾರ ತಡ್ಕೋಬಿಡ್ರಿ, ಇನ್ ಏನ್ ಮಾಡೋದು ನಾನು? ಸಭಾಧ್ಯಕ್ಷರೇ, ಎಸ್ ಎ ರವೀಂದ್ರನಾಥ್ ಹೇಳಿ ಹೇಳಿ. ಏಯ್, ಈಗ ಆರೋಗ್ಯ ಸಚಿವರವರ ಆರೋಗ್ಯ ಹುಷಾರಾಗಲ ನಾವೆಲ್ಲ ಕೂಡ ಪ್ರಾರ್ಥಿಸ್ತೇವೆ, ಆಶಿಸ್ತೇವೆ. ನಾವು ಕೂಡ ಸರ್ಕಾರದಲ್ಲಿ ಇದ್ದವರು, ನಾವು ಕೂಡ ಎಲ್ಲ ಸಮಯಕ್ಕೆಲ್ಲೊಮ್ಮೆ ಬರ್ಲಿಕ್ಕೆ ಆಗ್ಲಿಲ್ಲ. ಆಗ ಸಮರ್ಪ ಉತ್ತರ ನಮ್ಮ ಅಧಿಕಾರಿ ಬೇರೆ ಕೊಡುವಂತ ವ್ಯವಸ್ಥೆ ಮಾಡಿ. ಏ, ನೀವೆಲ್ಲದಕ್ಕೆ ಮಾತ್ರ ಆಗ್ತದ? ಉತ್ತರ ಕೊಡ್ತಿದ್ದೇವೆ, ಅದು ಯಾವ್ದು ಯಾಕೆ ಒಂದೇ ಆಸಕ್ತಿ ಬೇಕು, ಒಂದು ಯೋಜನೆ ಬೇಕಲ್ಲ ಇದರಲ್ಲಿ. ಈಗ ಅವ್ರ ಇಲಾಖೆ ವಿಷಯ ಮತ್ ಬೇರೆಯವ್ರಿಗೆ ತಿಳಿಯುವುದಿಲ್ಲ. ಅವ್ರ ಇಲಾಖೆ ವಿಷಯ ಏನೇನ್ ನಡೆದಿದೆ, ಏನೇನ್ ಇಲ್ಲ ಹೇಳೋದು ಅವರೇ ಹೇಳ್ಬೇಕಾಗ್ತದೆ ಅದು ಉತ್ತರ. ಹಂಗಾಗಿ ಬೇರೆಯವ್ರು ಹೇಳಲಿಕ್ಕೆ ಅದಕ್ಕೆ ಕೊಡ್ಲಿಲ್ಲ. ಬೇರೆಯವರಿಗೆ ಅದಕ್ಕಾಗಿ ಬೇರೆಯವರಿಗೆ ಹೇಳಲಿಲ್ಲ, ಅವರೇ ಕೊಡ್ಬೇಕಾಗುತ್ತೆ ಅಂತ. ನೀವು ಆರೋಗ್ಯ ಇಲಾಖೆ ನಡೆಸಿದವರು, ಈಗ ಅವ್ರ ಆರೋಗ್ಯ ಇಲಾಖೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಉತ್ತರ ಒಂದ್ ನಿಮಿಷ. ಇವತ್ತು ಗುರುವಾರ, ಸೋಮವಾರ ದಿವಸ ಕೊಡ್ತೇವೆ. ಸೋಮವಾರ ದಿವಸ ಅವ್ರ ಆರೋಗ್ಯ ಸುಧಾರಿಸಿ ಅವ್ರಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ನಾವ್ ಯಾರು ಜವಾಬ್ದಾರಿ ತಗೊಂಡು ಸಮರ್ಪಕವಾದ ಉತ್ತರವನ್ನ ನಾವು ಕೊಡ್ತೇವೆ. ಇಲ್ಲ, ನಾನ್ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ನಾನು ಈ ಸದನದ ಯಾವೊಬ್ಬ ಸದಸ್ಯರನ್ನು ಬಿಟ್ಕೊಡೋದಿಲ್ಲ, ಹೆದರ್ಬೇಡಿ, ಚಿಂತೆ ಮಾಡಬೇಡಿ. ನೀವು ಸಚಿವರ ಕೆಲಸ ಮಾಡಿ. ರವೀಂದ್ರನಾಥ್ ಒಂದ್ ಕ್ವಶನ್, ಎಸ್ ಎ ರವೀಂದ್ರನಾಥ್ ಅವರು ಅಧ್ಯಕ್ಷರೇ. ಆಯ್ತು, ರವೀಂದ್ರನಾಥ್ ಅವರು ಬಂದ್ರು.